शुद्धज्ञानैकमूर्तये निर्मलाय प्रशान्ताय तस्मै श्री गुरवे नमः। ॐ श्री गुरुबसवलिङ्गाय नमः। ॐ शान्ति शान्ति शान्तिः। ಆತ್ಮೀಯ ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತಕೋಟಿ ಶರಣು ಶರಣಾರ್ಥಿಗಳು, ತಮ್ಮೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಸುಸ್ವಾಗತ. ಈ ದಿನ ಯುವಕರ ಮಾನಸಿಕ ಸ್ಥಿತಿಗತಿಗಳ ಒಂದು ಸುಧಾರಣೆಯನ್ನು ಮಾಡಲಿಕ್ಕೋಸ್ಕರ ಯುವಕರಿಗಾಗಿ ಯೋಗ ಅಂತಕ್ಕಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಅಂದ್ರೆ ಬಹಳ ಮುಖ್ಯವಾಗಿ ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಈ ದೇಶದ ಮೂಲ ಶಕ್ತಿಯಾಗಿರ್ತಕ್ಕಂಥ ಯುವಕರು ಈ ದೇಶಕ್ಕೆ ಪ್ರೇರಣೆಯಾಗಿರಬೇಕು, ಈ ದೇಶಕ್ಕೆ ಬೆಳಕಾಗಿರಬೇಕು, ಈ ದೇಶದ ಸಂಪತ್ತಾಗಿರಬೇಕು. ಆದರೆ ಆ ಯುವಕರು ಇವತ್ತು ಡ್ರಗ್ ಅಡಿಕ್ಟ್ಗಳಾಗ್ತಾ ಇರತಕ್ಕಂಥದ್ದು, ಈ ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ದುರಂತ ಅಂತೇಳಿದರೆ ಲಕ್ಷಾಂತರ ಕೋಟಿಗಳ ಡ್ರಗ್ಸ್ಗಳು ಈ ಬೆಂಗಳೂರಿನಲ್ಲಿ ಸೇಲ್ ಆಗ್ತಾ ಇದ್ದಾವೆ. ಅದೆಲ್ಲದಕ್ಕೂ ಯುವಕರು ಬಲಿ ಆಗ್ತಾ ಇದ್ದಾರೆ. ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಕ್ಯಾನ್ಸರ್ ಬರ್ತಾ ಇದೆ, ಬಿ ಪಿ ಬರ್ತಾ ಇದೆ, ಶುಗರ್ ಬರ್ತದೆ. 30 ವರ್ಷದ ಒಳಗಡೆ ಇರತಕ್ಕಂಥವರು ಹಾರ್ಟ್ ಅಟ್ಯಾಕ್ ಆಗಿ ಜಾಸ್ತಿ ಜನ ಸಾಯ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಯಾಕೆ ಅಂತ ಹೇಳಿದರೆ ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ನಾವೆಲ್ಲ ನಶೆಗೆ ನಾವು ಹತ್ತಿರವಾಗ್ತಾ ಇದ್ದೀವಿ. ನಶೆಯನ್ನು ನಾವು ಜೀವನದಲ್ಲಿ ಕಂಡುಕೊಂಡು ನಮ್ಮ ಜೀವನದಲ್ಲಿರತಕ್ಕಂಥ ಖುಷಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಹಾಗಾಗಿ ನಶೆಯಿಂದ ಮುಕ್ತರಾಗಿ ನಾವು ಖುಷಿಗೆ ಹತ್ತಿರವಾಗಬೇಕಂದ್ರೆ ನಾವು ಯೋಗವನ್ನು ಮಾಡಬೇಕು. ಯೋಗವನ್ನು ಮಾಡಿ ಸತ್ಸಂಕಲ್ಪವಂತರಾದರೆ ನಮ್ಮಲ್ಲಿ ಆರೋಗ್ಯದ ಸಮಸ್ಯೆಗಳು ಬರೋಂಗಿಲ್ಲ, ಮಾನಸಿಕ ಸಮಸ್ಯೆಗಳು ಬರೋಂಗಿಲ್ಲ, ಮತ್ತು ನಮ್ಮಲ್ಲಿ ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಉಂಟಾಗ್ತಕ್ಕಂಥ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ ಇವುಗಳೆಲ್ಲವನ್ನು ನಾವು ಕಟ್ಟಿ ಹಾಕಬೇಕು ಅಂತೇಳಿದರೆ ಬಹಳ ಮುಖ್ಯವಾಗಿ ಸರ್ಕಾರಗಳೆಲ್ಲವೂ ಎಚ್ಚೆತ್ತುಕೊಳ್ಬೇಕು. ಈ ಡ್ರಗ್ ವ್ಯಾಪಾರಗಳನ್ನಾಗಿರ್ಬೋದು, ಈ ಗುಟ್ಗಾ ಆಗಿರ್ಬೋದು, ಈ ಸರಾಯಿ ಆಗಿರ್ಬೋದು, ಇವೆಲ್ಲವುಗಳನ್ನು ನಿಷೇಧಿಸಬೇಕು ಸರ್ಕಾರ. ಅಂದಾಗ ಮಾತ್ರ ಮತ್ತೆ ಕಲ್ಯಾಣ ರಾಜ್ಯದ ಉದಯವಾಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂಥೇಳಿದರೆ ರಾಕ್ಷಸ ರಾಜ್ಯದಲ್ಲಿ ಈ ದೇಶದ ಮೂಲ ಸತ್ವವನ್ನು ನಾವು ಕಳ್ಕೋಬೇಕಾಗ್ತದೆ ಅಂತಕ್ಕಂಥ ಒಂದು ನೋವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಈಗ ಯುವಕರಿಗಾಗಿ ಯೋಗ ಅಂತಕ್ಕಂಥದ್ರ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೆ. ಆ ಯುವಕರು ಯಾವೆಲ್ಲ ಪ್ರಾಣಾಯಾಮಗಳನ್ನು ಆಚರಣೆಯನ್ನು ಮಾಡೋದ್ರ ಮೂಲಕ ತಮ್ಮ ಮಾನಸಿಕ ಮತ್ತು ಶಾರೀರಿಕ ಸ್ವಾಸ್ಥ್ಯವನ್ನು ಕಾಯ್ದುಕೊಳ್ಬೋದು, ತಮ್ಮ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯದಲ್ಲಿ ಇವು ಯಾವ ರೀತಿಯಾಗಿ ಪರಿಣಾಮವನ್ನು ಬೀರ್ತವೆ ಅಂತಕ್ಕಂಥದ್ರ ಬಗ್ಗೆ ಈಗ ನೋಡೋಣ. ಮೊದಲನೇದಾಗಿ ಇತ್ತೀಚೆಗೆ ಯುವಕರಲ್ಲಿ ಕಂಡುಬರ್ತಾ ಇರತಕ್ಕಂಥ ಕಾಯಿಲೆ ಯಾವುದಂತೇಳಿದರೆ ಅಸ್ತಮಾ ಸಮಸ್ಯೆ. ಇತ್ತೀಚೆಗೆ ಅವರಲ್ಲಿ ಬರ್ತಕ್ಕಂಥ ದೊಡ್ಡ ಸಮಸ್ಯೆ ಮತ್ತೊಂದು ಯಾವುದಂತೇಳಿದರೆ ಈ ಅಲರ್ಜೆಟಿಕ್ ಸಮಸ್ಯೆಗಳು, ಮತ್ತು ಅದರ ಜೊತೆಗೆ ತಲೆನೋವಿನ ಸಮಸ್ಯೆ. ತಲೆಭಾರ ಆಗ್ತದೆ, ಅದಕ್ಕೆ ಪೇನ್ ಕಿಲ್ಲರನ್ನು ತೆಗೆದುಕೊಳ್ತಾರೆ. ಪೇನ್ ಕಿಲ್ಲರನ್ನು ತೆಗೆದುಕೊಂಡಾಗ ಏನಾಗ್ತದೆ ಅಂಥೇಳಿದ್ರೆ ಕಿಡ್ನಿಗೆ ಸಮಸ್ಯೆ ಬರ್ತದೆ. ಯಾವುದು ನಮ್ಮ ದೇಶದಲ್ಲಿ ಪೇನ್ ಕಿಲ್ಲರ್ ಅಂತ ಮಾರ್ತಾ ಇದ್ದಾವಲ್ಲ, ಅವೆಲ್ಲವನ್ನು ಅಮೇರಿಕದಲ್ಲಿ, ಯುರೋಪ್ನಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಬ್ಯಾನ್ ಆಗಿರತಕ್ಕಂಥ ಔಷಧಿಗಳನ್ನು ಇಲ್ಲಿ ಇನ್ನೂ ಕೂಡ ಮಾರ್ತಾ ಇದ್ದಾರೆ. ಇಂಥ ದುರಂತಮಯವಾಗಿರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತೇಳಿದ್ರೆ ನಾವು ಬಹಳ ಜಾಗೃತವಾಗಿರಬೇಕು. ಅದಕ್ಕೆ ಪೇನ್ ಕಿಲ್ಲರ್ ಯಾವತ್ತೂ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ, ಯಾರೂ ತೆಗೆದುಕೊಳ್ಬಾರ್ದು. ಪೇನ್ ಕಿಲ್ಲರ್ ತೆಗೆದುಕೊಂಡ್ರೆ ನೇರ ನಮ್ಮ ಕಿಡ್ನಿ ಏನಾಗ್ತವ ಹಾಳಾಗ್ತವ. ಅದಕ್ಕೆ ನಾವು ಕಿಡ್ನಿಯನ್ನು ಸ್ವಾಸ್ಥ್ಯವಾಗಿ ಇಟ್ಕೋಬೇಕು, ನಮ್ಮ ಲಿವರ್ ಚೆನ್ನಾಗಿರಬೇಕು ಅಂತೇಳಿದ್ರೆ ನಾವು ಬಹಳ ಮುಖ್ಯವಾಗಿ ಈ ಪೇನ್ ಕಿಲ್ಲರಿಂದ ಮುಕ್ತವಾಗಿರಬೇಕು. ಪೇನ್ ಕಿಲ್ಲರಿಂದ ಮುಕ್ತವಾಗಿರಬೇಕಂತೇಳಿ ನಮ್ಮ ಶರೀರದಲ್ಲಿರ್ತಕ್ಕಂಥ ನರನಾಡಿಗಳು ಅತ್ಯದ್ಭುತವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು. ನರನಾಡಿಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಂತೇಳಿದರೆ ಬಹಳ ಮುಖ್ಯವಾಗಿ ನಮ್ಮ ರಕ್ತ ಸಂಚಾರ ಅಂತಕ್ಕಂಥದ್ದು ಬಹಳ ಶುದ್ಧವಾಗಿರಬೇಕಾಗ್ತದೆ. ರಕ್ತ ಪರಿಚಲನೆ ಯಾವಾಗ ಶುದ್ಧವಾಗಿ ನಮ್ಮ ಶರೀರದಲ್ಲಿ ಹರಿದಾಡ್ತದೋ ಆವಾಗ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಬರೋಂಗಿಲ್ಲ. ಅಂದ್ರೆ ಬಹಳ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ರಕ್ತ ಪರಿಚಲನೆಯಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ರಕ್ತವನ್ನು ಶುದ್ಧೀಕರಣ ಮಾಡ್ಕೋಬೇಕು ಅಂತೇಳಿದ್ರೆ ನಮ್ಮ ಶ್ವಾಸಕೋಶ ಶುದ್ಧವಾಗಬೇಕು. ಆ ಶ್ವಾಸಕೋಶವನ್ನು ಶುದ್ಧಿ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಬಹಳ ಮುಖ್ಯವಾಗಿ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕು. ಆ ಭಸ್ತ್ರಿಕಾ ಪ್ರಾಣಾಯಾಮ ಹೆಂಗೆ ಮಾಡಬೇಕಂತೇಳಿದ್ರೆ ಇದಕ್ಕೆ ಶ್ವಾಸಮುದ್ರೆ ಅಂತ ಕರೀತಾರೆ. ಮಧ್ಯದ ಬೆರಳು ಮತ್ತು ಈ ಉಂಗುರ ಬೆರಳು ಇವೆರಡನ್ನೂ ಸೇರಿಸ್ಕೋಬೇಕು. ಇವೆರಡನ್ನೂ ಸೇರಿಸ್ಕೊಂಡು ನೇರವಾಗಿ ಈ ರೀತಿ ಕೂತ್ಕೋಬೇಕು. ತಲೆ ಕುತ್ತಿಗೆ ಬೆನ್ನೂರಿ ನೇರವಾಗಿರಬೇಕು. ಎರಡು ಮೂಗಿನ ಹೊಳ್ಳೆಗಳನ್ನು ಚೆಕ್ ಮಾಡ್ಕೋಬೇಕು. ಈ ಚೆಕ್ ಮಾಡಿಕೊಂಡು ಒಂದರಲ್ಲಿ ಹೆಚ್ಚು ಬರ್ತಾಯಿರ್ತದೆ, ಒಂದರಲ್ಲಿ ಕಡಿಮೆ ಬರ್ತಾಯಿರ್ತದೆ. ಅಂದರೆ ನನಗೀಗ ಇವಾಗ ಎಡಗಡೆ ಜಾಸ್ತಿ ಬರ್ತಾಯಿದೆ, ಎಡಗಡೆ ಜಾಸ್ತಿ ಬರ್ತಾಯಿದೆ ಅಂತೇಳಿದ್ರೆ ನಾವೇನು ಮಾಡಬೇಕು, ಎಡಗಡೆ ಓಪನ್ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ಬಲಗಡೆ ಜಾಸ್ತಿ ಬರ್ತದೆ, ಅವ್ರೇನು ಮಾಡಬೇಕು, ಬಲಗಡೆ ಓಪನ್ ಮಾಡ್ಕೋಬೇಕು. ಹಂಗೆ ನಾವು ಯಾವುದರಲ್ಲಿ ಜಾಸ್ತಿ ಇದೆ ಅದನ್ನು ಓಪನ್ ಮಾಡಬೇಕು, ಯಾವುದರಲ್ಲಿ ಕಡಿಮೆ ಇದೆ ಅದನ್ನು ಕ್ಲೋಸ್ ಮಾಡಿಕೊಂಡು ಈ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು. ನೇರವಾಗಿ ಕೂತ್ಕೋಬೇಕು, ಉಸಿರು ತೆಗೆದುಕೋಬೇಕು, ಬಿಡಬೇಕು.
ಇದಾದಮೇಲೆ ಎರಡು ಕೈಯಿಂದ ಈ ರೀತಿ ಒಂದು ಕೈಯಿಂದ 21 ಬಾರಿ ಮಾಡಬೇಕು. 21 ಬಾರಿ ಮಾಡಿದಾಗ ಏನಾಗ್ತವೆ, ಎರಡೂ ಲಂಗ್ಸ್ಗಳು ಏನಾಗ್ತವೆ, ಆಕ್ಟಿವೇಟ್ ಆಗ್ತವೆ. ಎರಡೂ ಶ್ವಾಸಕೋಶಗಳ ಭಾಗದಲ್ಲಿರ್ತಕ್ಕಂಥ ಶ್ವಾಸನಳಿಕೆಗಳು ಕ್ರಿಯಾಶೀಲವಾಗ್ತಾ ಹೋಗ್ತವೆ. ಎರಡೂ ನಾಸಿಕಾಗ್ರಗಳು ಓಪನ್ ಆಗ್ತವೆ. ಇದಾದಮೇಲೆ ಏನು ಮಾಡಬೇಕು, ಎರಡೂ ಕಡೆಯಿಂದ ಒಟ್ಟಿಗೆ ಮಾಡಬೇಕು. ಎರಡೂ ಕಡೆಯಿಂದ ಹೀಗೆ ಇಟ್ಕೋಬೇಕು ಕೈನ, ಉಸಿರು ತೆಗೆದುಕೊಳ್ತಾ ಕೈ ಮೇಲೆ ಉಸಿರು ಬಿಡ್ತಾ ಕೈ ಕೆಳಗೆ. ಇಪ್ಪತ್ತೊಂದು ಬಾರಿ ಮಾಡಿದ್ಮೇಲೆ ಉಸಿರು ತೆಗೆದುಕೊಳ್ಬೇಕು, ಉಸಿರನ್ನ ಹೋಲ್ಡ್ ಮಾಡಬೇಕು, ಇಡೀ ಶರೀರವನ್ನು ಬಿಗಿ ಮಾಡಬೇಕು, ಟೈಟ್ ಟೈಟ್ ಮಾಡಿ. ಮನಸ್ಸಿನ ಎಲ್ಲ ಆಲೋಚನೆ ವಿಚಾರಗಳನ್ನು ಹೊರಗಡೆ ಹಾಕಿ ಉಸಿರಾಟದ ಮೇಲೆ ಗಮನ ಇರಲಿ. ಹೀಗೆ ಅಭ್ಯಾಸವನ್ನು ಮಾಡ್ತಾ ಹೋದಂಗೆ ನಿಮ್ಮ ಶ್ವಾಸಕೋಶಗಳು ಕ್ಲೀನ್ ಆಗ್ತವೆ. ಸ್ಮೋಕ್ ಮಾಡಿ ಮಾಡಿ ಶ್ವಾಸಕೋಶದಲ್ಲೆಲ್ಲ ಈ ಟಾರ್ ಥರ ಕಟ್ಕೊಂಡಿರ್ತದೆ. ಹೇಗೆ ರೋಡಿಗೆ ಟಾರ್ ಹಾಕ್ತಾರಲ್ಲ, ಆ ಥರ ಟಾರು ನಮ್ಮ ಶ್ವಾಸಕೋಶದಲ್ಲಿ ಕಟ್ಕೊಂಡಿರ್ತದೆ. ಅದು ಒಂದಲ್ಲ ಒಂದು ದಿವಸ ನಮ್ಮನ್ನು ಕ್ಯಾನ್ಸರ್ಗೆ ಎಡೆ ಮಾಡ್ತದೆ. ನಾವು ಸಿಗರೇಟ್ ಕುಡಿತಾ ಇಲ್ಲ ಅಂತ ಹೇಳಿದ್ರು ಕೂಡ ಬೆಂಗಳೂರಲ್ಲಿ ಬರೀ ಒಂದು ಎರಡು ರೌಂಡ್ ಹೋಗಿ ಬಂದರೆ ಸಾಕು, ಸಿಗರೇಟ್ಗಿಂತ ಜಾಸ್ತಿ ಸ್ಮೋಕ್ ನಮ್ಮೊಳಗಡೆ ಹೋಗ್ತದೆ. ಅಷ್ಟು ಕಾರ್ಬನ್ ಡೈಆಕ್ಸೈಡು ಬೆಂಗಳೂರಿನಲ್ಲಿ ಹೆಚ್ಚಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಎಲ್ಲ ಸಿಟಿಗಳಲ್ಲೂ ಕೂಡ ಸ್ವಲ್ಪ ಹೊರಗಡೆ ಹೋಗಿ ಬಂದು ಮುಖ ಒರೆಸ್ಕೊಂಡ್ರೆ ಸಾಕು, ಮುಖ ಕರ್ರಗಾಗಿರ್ತದೆ. ಅಷ್ಟೊಂದು ಕಾರ್ಬನ್, ಅಷ್ಟೊಂದು ಸ್ಮೋಕು. ಈ ಸಿಗರೇಟ್ ಸೇದೋರ್ದೊಂದು ಸ್ಮೋಕ್ ಆದರೆ ಈ ಗಾಡಿ ಓಡಿಸೋರ್ದು ಮತ್ತೊಂದು ಸ್ಮೋಕು. ಇಂಥ ಒಂದು ದುರಂತಮಯವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮ ಶ್ವಾಸಕೋಶಗಳು ಸಂಪೂರ್ಣವಾಗಿ ಕೆಮಿಕಲ್ನಿಂದ ಗಲೀಜಿಂದ ತುಂಬಿಕೊಂಡು ನಮ್ಮನ್ನು ಒಂದಲ್ಲ ಒಂದು ದಿವಸ ಸಾವಿಗೆ ಎಡೆ ಮಾಡ್ತವೆ. ಅಂತಹ ಒಂದು ಪರಿಸ್ಥಿತಿಗೆ ನಾವು ಎದುರಾಗಬಾರ್ದು ಅಂತ ಹೇಳಿದ್ರೆ ನಮ್ಮ ಶ್ವಾಸಕೋಶವನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕಾಗಿ ನಾವು ಭಸ್ತ್ರಿಕಾ ಪ್ರಾಣಾಯಾಮನ ಅಭ್ಯಾಸ ಮಾಡಬೇಕಾಗ್ತದೆ. ಇನ್ನಷ್ಟು ಯೋಗದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈ ಯೌವನದಲ್ಲಿ ಮನುಷ್ಯ ಏನಾದರೂ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರ್ತಾನೆ. ಏನು ಬೇಕಾದರೂ ಸಾಧನೆ ಮಾಡತಕ್ಕಂಥ ಒಂದು ವಯಸ್ಸು ಅದು ಯೌವನಾವಸ್ಥೆ. ಏನನ್ನು ಬೇಕಾದರೂ ಸತ್ಸಂಕಲ್ಪದಿಂದ ನಾವು ಜೀವನದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಯೌವನಾವಸ್ಥೆಯಲ್ಲಿ ಹೆಚ್ಚು ಸಿಗ್ತದೆ. ಹಾಗಾಗಿ ಯುವಕರೇ ಎಚ್ಚರ ಆಗಬೇಕು. ಒಂದು ಸ್ವಲ್ಪ ಕೂಡ ನಾವು ಮಿಸ್ ಮಾಡಿಕೊಂಡ್ರೆ ಜೀವನದಲ್ಲಿ ದೊಡ್ಡ ಅಪಾರ್ಚುನಿಟಿಗಳೇ ನಮ್ಮಿಂದ ಕೈ ತಪ್ಪಿ ಹೋಗ್ತಾವೆ. ಹಾಗಾಗಿ ನಾವೆಲ್ಲರೂ ಎನಿ ಟೈಮ್ ರೀಚಾರ್ಜ್ ಆಗಿರ್ಬೇಕು. ನಮ್ಗೆ ಯಾವತ್ತು ವೀಕ್ನೆಸ್ ಅಂತ ಅನಿಸ್ಲೇಬಾರ್ದು, ನಮ್ಗೆ ಯಾವತ್ತು ಸುಸ್ತು ಅಂತ ಅನಿಸ್ಲೇಬಾರ್ದು, ನಮ್ಗೆ ಯಾವತ್ತು ಆಯಾಸ ಅಂತ ಅನಿಸ್ಲೇಬಾರ್ದು. ಈಗ ನೋಡಿ, ಸುಮಾರು ಜನ ನಾವಂತೂ 4-4 ಗಂಟೆ ನಿದ್ರೆ ಮಾಡಿದೆ, ಅಷ್ಟಾದರೂ ಕೂಡ ನಮಗೆ ಸುಸ್ತು, ಆಯಾಸ, ನಿದ್ರೆ, ಕೈ ನೋವು, ಕಾಲು ನೋವು ಏನು ಅನಿಸಲ್ಲ. ಯಾಕಂತೇಳಿದ್ರೆ ನಮ್ಮ ಶರೀರದೊಳಗಡೆ ಇರತಕ್ಕಂಥ ಪ್ರತಿಯೊಂದು ಸೆಲ್ಗಳನ್ನು ನಾವು ರೀಚಾರ್ಜ್ ಮಾಡ್ಕೊಂಡಿದ್ದೇವೆ. ನೀವು ಕೂಡ ಅದನ್ನು ರೀಚಾರ್ಜ್ ಮಾಡ್ಕೋಬೋದು. ಅದು ಒಂದ್ಸಲ ರೀಚಾರ್ಜ್ ಆಗಲಿಕ್ಕೆ ಶುರುವಾಯಿತು ಅಂತೇಳಿದ್ರೆ ಡಿಸ್ಕನೆಕ್ಟ್ ಆಗ್ತಕ್ಕಂಥ ಪ್ರಮೇಯನ ಬರೋಂಗಿಲ್ಲ, ಡಿಸ್ಕನೆಕ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಯೋಗಕ್ಕೆ ನೀವು ಒಂದ್ಸಲ ಒಂದು ಚಾರ್ಜ್ ಹಾಕಿಬಿಟ್ರೆ, ಪ್ಲಗ್ ಇನ್ ಮಾಡಿಬಿಟ್ರೆ ಅದೇನಾಗ್ತದೆ, ಸದಾಕಾಲ ಚಾರ್ಜ್ ಆಗ್ತಾನೆ ಇರ್ತದೆ. ಈ ಕಪಾಲಭಾತಿ ಅಂತಕ್ಕಂಥ ಪ್ರಾಣಾಯಾಮನ ಯುವಕರಲ್ಲಿ ಮಾನಸಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಅವರು ಧ್ಯಾನ ಮುದ್ರೆಯಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ.
ಮತ್ತು ಯೌವನಾವಸ್ಥೆಯಲ್ಲಿ ಈ ವಾಯು ವಿಕಾರಗಳು ಜಾಸ್ತಿ ಆಗಿರ್ತವೆ, ಟಾಕ್ಸಿಸಿಟಿ ಅಂತಕ್ಕಂಥದ್ದು ಶರೀರದಲ್ಲಿ ಜಾಸ್ತಿ ಆಗಿರ್ತದೆ. ಆ ಸಂದರ್ಭದಲ್ಲಿ ಅವರು ಅಪಾನ ವಾಯು ಮುದ್ರೆ ಮಾಡಬೇಕಂದ್ರೆ ಮಧ್ಯದ ಬೆರಳು ಮತ್ತು ಉಂಗುರ ಬೆರಳು ಎರಡು ಬೆರಳನ್ನು ಸೇರಿದರೆ ಇದಕ್ಕೆ ಅಪಾನ ಮುದ್ರೆ ಅಂತ ಕರೀತಾರೆ. ಇನ್ನೊಂದು ಮುದ್ರೆ ಬಹಳ ಮುಖ್ಯವಾಗಿ ಇದು ಪ್ರಾಣ ಮುದ್ರೆ, ಕಿರುಬೆರಳು ಮತ್ತು ಉಂಗುರ ಬೆರಳು. ಮೊದಲನೇದು ಅಪಾನ ಮುದ್ರೆ, ಮಧ್ಯದ ಬೆರಳು ಉಂಗುರ ಬೆರಳನ್ನು ಸೇರಿಸಿದರೆ, ಎರಡನೇದು ಪ್ರಾಣ ಮುದ್ರೆ ಕಿರುಬೆರಳು ಮತ್ತು ಉಂಗುರ ಬೆರಳನ್ನು ಸೇರಿಸಬೇಕು, ಮೂರನೇದು ಧ್ಯಾನ ಮುದ್ರೆ. ಹೀಗೆ ಸೀಕ್ವೆನ್ಸ್ ಪ್ರಕಾರ ಮಾಡಬೇಕು. ಅಪಾನ ಮುದ್ರೆಯನ್ನು ಮಾಡಿದಾಗ ಶರೀರ ಏನಾಗ್ತದೆ ಅಂತೇಳಿದರೆ ಪ್ರಾಣ ದೋಷದಲ್ಲಿರ್ತಕ್ಕಂಥ ಎಲ್ಲ ವಿಕಾರಗಳನ್ನು ಕಳೆದುಕೊಳ್ತದೆ. ನಮ್ಮ ಪ್ರಾಣಶಕ್ತಿಯಲ್ಲಿ ಇರತಕ್ಕಂಥ ಎಲ್ಲ ದೋಷಗಳು ಎಲ್ಲ ಹೊರಗಡೆ ಹೋಗ್ತವೆ. ನಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರಾಣದಲ್ಲಿ ಬಹಳ ಮುಖ್ಯವಾಗಿ ಏನಿರ್ತದೆ ಅಂತೇಳಿದರೆ ಈ ವಾಯು ವಿಕಾರ ತುಂಬ ಅಂದರೆ ತುಂಬ ತೊಂದರೆ ಕೊಡ್ತಾ ಇರ್ತದೆ. ವಾಯು ಸಾಕಾರ ಸ್ವರೂಪದಿದ್ದಾಗ ಅದು ಪ್ರಾಣವನ್ನು ದೀಪವಾಗಿ ಹೊತ್ತಿಸಿ ನಮ್ಮ ಜೀವನದಲ್ಲಿ ಬೆಳಕನ್ನು ತರ್ತದೆ. ಅದು ಪ್ರಾಣ ಸಾಕಾರ ಸ್ವರೂಪದಲ್ಲಿದೆ, ವಿಕಾರ ಸ್ವರೂಪಕ್ಕೆ ಏನಾದರೂ ಹೋದರೆ ನಮ್ಮ ಶರೀರದಲ್ಲೆಲ್ಲ ಮೀಥೇನ್ ಗ್ಯಾಸ್ ತುಂಬಿಕೊಂಡು ಶರೀರದಲ್ಲಿ 360 ಕಾಯಿಲೆಗಳು ಉದಯವಾಗ್ತಾ ಹೋಗ್ತವೆ. 360 ಕಾಯಿಲೆಗಳು ಹುಟ್ಟುತ್ತವೆ. ಆ ಕಾಯಿಲೆಗಳು ಯಾವತ್ತು ಹುಟ್ಟುತ್ತವಲ್ಲ ಅವತ್ತು ನಮ್ಮ ಜೀವನಗಳು ಬಹಳ ಅಂದರೆ ಬಹಳ ಸರ್ವನಾಶಕ್ಕೆ ಮುಂದಾಗ್ತವೆ. ಹಾಗಾಗಿ ಈ ಅಪಾನವಾಯು ಮುದ್ರೆಯನ್ನು ನಾವು ಮೊದಲು ಮಾಡ್ಕೋಬೇಕು. ಈ ಮುದ್ರೆಯಲ್ಲಿ ನೇರವಾಗಿ ಕೂತ್ಕೋಬೇಕು. ನೇರವಾಗಿ ಕೂತ್ಕೊಂಡು ಹೀಗೆ ಒಂದು 10 ನಿಮಿಷ ಮಾಡಬೇಕು. ಈ ಥರ ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಿದ್ಮೇಲೆ ಮತ್ತು ಪ್ರಾಣ ಮುದ್ರೆಯಲ್ಲಿ ಒಂದು 10 ನಿಮಿಷ ಮಾಡಬೇಕು. ಇದಾದಮೇಲೆ ಧ್ಯಾನ ಮುದ್ರೆ. ಹೀಗೆ ಮೊದಲು ನಿಧಾನವಾಗಿ ಶುರು ಮಾಡಬೇಕು ಒಂದು 5 ನಿಮಿಷ. ಅದೇನಾಗುತ್ತೆ ಅಂತೇಳಿದರೆ ಬಾಡಿಯಲ್ಲಿ ರೀಸೆಟ್ಟಿಂಗ್ ಆಗಿಬಿಡುತ್ತೆ. ಎಲ್ಲ ನಮ್ಮ ನರ್ವಸ್ ಸಿಸ್ಟಮ್ ಆಗಿರ್ಬೋದು, ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರ್ಬೋದು, ಎಲ್ಲ ಒಂಥರ ರೀಸೆಟ್ಟಿಂಗ್ ಆದಂಗೆ ಆಗ್ತದೆ. ಆ ಸಂದರ್ಭದಲ್ಲಿ 5 ನಿಮಿಷ ಮಾಡಿದ್ಮೇಲೆ ಒಂದೇ ಸರಿ ಸ್ಪೀಡ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಯೌವನಾವಸ್ಥೆ ಇದೆ ಅಂತೇಳ್ಬಿಟ್ಟು ನಾವು ಏನು ಮಾಡಿದ್ರು ನಡೀತದೆ ಅಂತೇಳಿ ಯಾವತ್ತು ನಾವು ತಿಳ್ಕೊಬಾರ್ದು. ತಲೆ ಗಟ್ಟಿದೆ ಅಂತೇಳಿ ಬಂಡೆಗೆ ಜಜ್ಕೊಂಡ್ರೆ ಏನಾಗ್ತದೆ, ತಲೆ ಒಡೆದೋಗ್ತದೆ. ಹಾಗಾಗಿ ಒಂದು 5 ನಿಮಿಷ ನಿಧಾನವಾಗಿ ಸ್ಲೋ ಆಗಿ ಶುರು ಮಾಡಿ ಅದಾದಮೇಲೆ ಆ ಪ್ರಾಣಾಯಾಮಕ್ಕೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಅನಾಟಾಮಿಕಲ್ ಫ್ರೀಕ್ವೆನ್ಸಿ ಮತ್ತು ಫಿಸಿಯಾಲಜಿಕಲ್ ಫ್ರೀಕ್ವೆನ್ಸಿ ಏನಾಗುತ್ತೆ ಸೆಟ್ ಆಗುತ್ತೆ. ಅದು ಯಾವಾಗ ಸೆಟ್ ಆಗುತ್ತಲ್ಲ ಆವಾಗ ಯುವಕರಾಗಿರ್ತಕ್ಕಂಥವ್ರು ಸ್ವಲ್ಪ ಜೋರಾಗಿ ಮಾಡಬೇಕು. ಸ್ಪಿರಿಟ್ ಇರಬೇಕಲ್ಲ ನಮ್ಮ ಶರೀರದೊಳಗಡೆ, ಆ ಸ್ಪಿರಿಟನ್ನು ನಾವು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೋಸ್ಕರ ನೀವು ಎಷ್ಟು ಜೋರು ಮಾಡ್ತೀರೋ ಅಷ್ಟು ನಿಮ್ಮಲ್ಲಿ ಕ್ಯಾಲರಿ ಬರ್ನ್ ಆಗ್ತದೆ. ನೀವು ಒಂದು ತಾಸು ವಾಕಿಂಗ್ ಮಾಡೋದು ಕೂಡ ಒಂದೇ, ನೀವು ಒಂದು 2 ನಿಮಿಷ ಜೋರಾಗಿ ಕಪಾಲಭಾತಿ ಮಾಡೋದು ಕೂಡ ಒಂದೇ, ಅಷ್ಟೊಂದು ಕ್ಯಾಲರಿ ಬರ್ನ್ ಆಗ್ತದೆ. ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಫ್ಯಾಟನ್ನು ಕೂಡ ಇದು ಕರಗಿಸ್ತದೆ. ಈಗ ಯುವಕರು ಹೆಂಗಾಗಿದ್ದಾರೆ ಅಂತೇಳಿ, ಎವರ್ ಪ್ರೆಗ್ನೆನ್ಸಿ ನೆವರ್ ಡೆಲಿವರಿ, ಇಷ್ಟಪ್ಪ ಹೊಟ್ಟೆಗಳು ಬಂದು ಆ ಯುವಕರು ಒಂಥರ ಮುದುಕರ ಥರ ಕಾಣ್ತಾ ಇದ್ದಾರೆ. ಅದಕ್ಕಾಗಿ ನೀವೇನು ಮಾಡಬೇಕು, ಸ್ಪೀಡಾಗಿ ಕಪಾಲಭಾತಿ ಮಾಡಿದ್ರೆ ನಿಮ್ಮ ಹೊಟ್ಟೆ 3 ತಿಂಗಳಲ್ಲಿ 4 ತಿಂಗಳಲ್ಲಿ ಕರಗೋಗ್ಬಿಡ್ತದೆ. ಅದನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ಈಗ ನೋಡಿ. ಹೀಗೆ ಮಾಡಿದ್ರೆ ಎಲ್ಲಿರ್ತದೆ ನಮ್ಮ ಹೊಟ್ಟೆ, ಎಷ್ಟೇ ನಿಮಗೆ ಹೊಟ್ಟೆ ಜಾಸ್ತಿ ಇದ್ರೂ ಕೂಡ ಏನಾಗ್ತದೆ, ಅದು ಏನಾಗ್ತದೆ ಸಂಪೂರ್ಣವಾಗಿ ಕರಗಿ ಹೋಗ್ಬಿಡ್ತದೆ. ಅಕಸ್ಮಾತಾಗಿ ನಿಮಗೆ ಜಾಸ್ತಿ ವೆಯ್ಟ್ ಲಾಸ್ ಆಗಬೇಕಂದ್ರೆ ನಮ್ಮ ಹತ್ರ ಒಂದು ಪಂಚಕರ್ಮ ಚಿಕಿತ್ಸೆ ಅಂತ ಮಾಡ್ತೇವೆ. ಅದೇನು ಅರ್ಥದ ಅಂತೇಳಿದ್ರೆ ಪೂರ್ತಿ ಶರೀರವನ್ನು ಸಂಪೂರ್ಣವಾಗಿ ಶೋಧನೆ ಮಾಡ್ತದೆ. ಪಂಚಕರ್ಮ ಚಿಕಿತ್ಸೆ ಏನು ಮಾಡಿಕೊಂಡ್ರೆ ಒಂದು 5 ರಿಂದ 10 ಕೆಜಿ ತೂಕ ಕಡಿಮೆ ಆಗೇ ಆಗ್ತದೆ. ಅದು ಹೇಗೆ ಅಂತೇಳಿದ್ರೆ ಈಗ ಗಾಡಿಗೆ ಏನು ಆಯಿಲ್ ಚೇಂಜ್ ಮಾಡಿಸ್ತಾರೆ ನೋಡಿರಿ, ಸರ್ವಿಸ್ ಮಾಡ್ತಾರಲ್ಲ, ಹಾಗೆ ಈ ಬಾಡಿನ ಸರ್ವಿಸ್ ಮಾಡ್ತಕ್ಕಂಥದ್ದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಕರೀತಾರೆ. ನಿಮಗೆ ಯಾವುದೇ ಕಾಯಿಲೆ ಇದ್ದರೂ ಕೂಡ ಆ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ನಿಮ್ಮ ಕಾಯಿಲೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಎಲ್ಲರೂ ಕೂಡ ಪ್ರತಿ ವರ್ಷ ನಮ್ಮ ಶರೀರವನ್ನು ಹೇಗೆ ಹಬ್ಬಕ್ಕೆ ಮನೆ ತೊಳೆದು ಸಾರಿಸಿ ಗುಡಿಸಿ ಎಲ್ಲ ಅದಕ್ಕೆ ಹೊಸ ಶೃಂಗಾರ ಮಾಡ್ತೇವಲ್ಲ ಒಂದೊಂದು ಹಬ್ಬಕ್ಕೆ, ಅದೇ ರೀತಿ ನಮ್ಮ ಶರೀರವನ್ನು ಕೂಡ ಒಂದು ವರ್ಷಕ್ಕೊಂದ್ಸಲಿ ನಾವೇನು ಮಾಡ್ಕೋಬೇಕು, ಪಂಚಕರ್ಮ ಚಿಕಿತ್ಸೆ ಮೂಲಕ ಶುದ್ಧೀಕರಣ ಮಾಡ್ಕೋಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರತಕ್ಕಂಥ ಸಮಯ. ವಿರಾಮದ ನಂತರ ಮತ್ತಿಷ್ಟು ಮಾಹಿತಿಗಳನ್ನು ನೋಡೋಣ.
ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂತ ಸ್ವಾಗತ. ನೋಡಿದ್ರಲ್ಲ ಈ ಕಫಾಲ್ಬಾತೆಯನ್ನು ನೋಡಿದ್ವಿ ನಾವು, ಹೇಗೆ ಸ್ಪೀಡಾಗಿ ಮಾಡಬೇಕು ಅಂತ. ಸ್ಪೀಡಾಗಿ ಮಾಡ್ತಾ ಹೋದರೆ ನಮ್ಮಲ್ಲಿ ಏನಾಗ್ತದೆ ಅಂತಂದರೆ ಹಾರ್ಟಲ್ಲಿರ್ತಕ್ಕಂಥ ಎಲ್ಲ ವಿಕಾರಗಳು ದೂರವಾಗ್ತಾ ಹೋಗ್ತವೆ. ಇದೊಂಥರ ಕಪಾಲಭಾತಿ ಮಾಡೋದ್ರಿಂದ ನಮ್ಮ ಹಾರ್ಟ್ಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್ ವೇವ್ಸ್ ಏನಿದಾವಲ್ಲ ಅದು ಹೆವಿ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಹೋಗ್ತವೆ. ನಮ್ಮ ಶರೀರದಲ್ಲಿ ಹೆಚ್ಚು 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 ಯಥೇಚ್ಛವಾಗಿ ಆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಉತ್ಪತ್ತಿ ಆಗ್ತವೆ. ಆ ಸಂದರ್ಭದಲ್ಲಿ ಅದನ್ನು ನಾವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದರೆ ಆ ಹಾರ್ಟ್ಗೆ ಏನಾಗುತ್ತೆ ಅವನು ಅಬ್ಸರ್ವ್ ಮಾಡಿ ಅವನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಬರ್ತದೆ. ಯಾವತ್ತೋ ಒಂದು ದಿವಸ ಏನಾದರೂ ಆಘಾತ ಆಗಿ ಅಥವಾ ಏನಾದರೂ ಶಾಕ್ ಆಗಿ ಆ ಟೈಮಲ್ಲಿ ಏನಾದರೂ ಆ ವೇವ್ಸ್ ಜಾಸ್ತಿ ಆದಾಗ ನಮಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ಕೆಲವು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ನೋಡ್ರಿ, ಯಾಕಂದರೆ ಹಾರ್ಟಿಗೆ ಟ್ರೈನ್ ಅಪ್ ಮಾಡಿರಲ್ಲ ಅವರು. ಕಫಾಲ್ಬಾತಿ ಮಾಡಿದ್ರೆ ಹಾರ್ಟಿಗೆ ಟ್ರೈನ್ ಅಪ್ ಮಾಡ್ದಂಗೆ ಆಗ್ತದೆ. ಈಗ ಯುವಕರಿಗೆ ಜಾಸ್ತಿ ಹಾರ್ಟ್ ಸಮಸ್ಯೆ ಬರ್ತದೆ. ನಮ್ಮ ಹತ್ರ ಬರ್ತಾರೆ ಸುಮಾರು ಒಂದು ವಾರದಲ್ಲಿ ಒಂದು ಎರಡು ಮೂರು ಜನ ಯುವಕರು ಬರ್ತಾರೆ. ಅವರಿಗೆ ಹಾರ್ಟಲ್ಲಿ ಬ್ಲಾಕ್ ಇರ್ತದೆ, ಆಂಜಿಯೋಗ್ರಾಮ್ ಮಾಡಿರ್ತಾರೆ, ಬೈಪಾಸ್ ಸರ್ಜರಿ ಮಾಡ್ತಾರೆ, ಓಪನ್ ಹಾರ್ಟ್ ಸರ್ಜರಿ. ಯುವಕರಿಗಾಗಿ ಇಷ್ಟೊಂದು ದುರಂತಮಯವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇರತಕ್ಕಂಥದ್ದು ಬಹಳ ವಿಷಾದಕರವಾಗಿರ್ತಕ್ಕಂಥ ಸಂಗತಿ. ಹಾಗಾಗಿ ಬಹಳ ಮುಖ್ಯವಾಗಿ ಯುವಕರು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ದುರ್ವ್ಯಸನಗಳಿಂದ ದೂರ ಇರಬೇಕು. ಇವೆಲ್ಲ ಬಿಟ್ಟುಬಿಡಬೇಕು. ಗುಟ್ಕಾ, ಇವೆಲ್ಲ ತಂಬಾಕು, ಇವೆಲ್ಲ ಸರಾಯಿ, ಇವೆಲ್ಲ ಏನಂತ ಹೇಳಿದ್ರೆ ಬಹಳ ನಮ್ಮ ಜೀವನವನ್ನು ಹಾಳು ಮಾಡ್ತವೆ. ಯಾರು ಗುಟ್ಕ ಹಾಕೊಂಡು ಉಗುಳ್ತಾ ಇರ್ತಾರಲ್ಲ, ಕೊನೆಗೆ ಅವರು ಉಗುಳಿಸ್ಕೊಂಡು ಸಾಯಬೇಕಾಗಿರ್ತಕ್ಕಂಥ ಕೆಟ್ಟ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಯುವಕರೇ, ಇನ್ನಾದರೂ ಸ್ವಲ್ಪ ನಮ್ಮ ಧರ್ಮದ ಕಡೆಗೆ, ನಮ್ಮ ಸಂಸ್ಕೃತಿಯ ಕಡೆಗೆ, ನಮ್ಮ ಒಂದು ನಿಜವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಶಕ್ತಿಯ ಕಡೆಗೆ ನೀವೆಲ್ಲರೂ ಮುಖ ಮಾಡಬೇಕಾಗ್ತದೆ. ಕಪಾಲ್ಭಾತಿ ಏನು ಮಾಡಿದ್ರೆ ಇನ್ನರ್ ಪೊಟೆನ್ಷಿಯಲ್ ಪವರ್ ಆ್ಯಕ್ಟಿವ್ ಆಗ್ತಾ ಹೋಗ್ತದೆ. ಇನ್ನರ್ ಪೊಟೆನ್ಷಿಯಲ್ ಪವರ್ ಯಾವಾಗ ಆ್ಯಕ್ಟಿವ್ ಆಗ್ತದೆ, ಯೌವನ ಅಂತಕ್ಕಂಥದ್ದು ಸರ್ವಶ್ರೇಷ್ಠವಾಗಿ ದೇಶಕ್ಕಾಗಿ, ಸಮಾಜಕ್ಕಾಗಿ, ಮನೆಗಾಗಿ, ಎಲ್ಲದಕ್ಕಾಗಿ ಉಪಯೋಗ ಆಗ್ತದೆ. ಇಲ್ಲಂತೇಳಿ ಭಾಳ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಕಪಾಲ್ಭಾತಿಯನ್ನು ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಏನಿರ್ತಾವಲ್ಲ ಅವೆಲ್ಲವುಗಳು ಏನಾಗ್ತವೆ, ಜಾಗೃತವಾಗಿ ಕೆಲಸ ಮಾಡ್ತವೆ. ಮತ್ತು ಹಾರ್ಟು ಚೆನ್ನಾಗಿ ಕೆಲಸ ಮಾಡ್ತದೆ. ಈಗ ಕುದುರೆ ರೇಸ್, ಕುದುರೆಯನ್ನು ಹೊಡೆದು 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 ಹೇಗೆ ರೇಸಿಗೆ ತಯಾರು ಮಾಡ್ತಾರಲ್ಲ, ಹಾಗೆ ನಮ್ಮ ಹಾರ್ಟನ್ನು 100 ವರ್ಷದವರೆಗೆ ಓಡಲಿಕ್ಕೆ ತಯಾರು ಮಾಡ್ತಕ್ಕಂಥ ಒಂದು ಸರ್ವಶ್ರೇಷ್ಠ ವಿಧಾನಕ್ಕೆ ಕಪಾಲಭಾತಿ ಪ್ರಾಣಾಯಾಮ ಅಂತ ಕರೀತಾರೆ. ಇದನ್ನು ಮಾಡೋದ್ರಿಂದ ಹಾರ್ಟಲ್ಲಿರ್ತಕ್ಕಂಥ ಸೆಲ್ ಆಗಿರ್ಬೋದು, ಇಡೀ ಶರೀರದಲ್ಲಿರ್ತಕ್ಕಂಥ ಎಲ್ಲ ಸೆಲ್ಗಳು ರೀಜನರೇಟ್ ಆಗ್ತವೆ. ಆದರೆ ಸ್ಪೀಡಾಗಿ ಮಾಡ್ತಕ್ಕಂಥದ್ದು ಯುವಕರು ಮಾತ್ರ ಮಾಡಬೇಕು. ಮತ್ತು ಯಾರು ಯೋಗದಲ್ಲಿ ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ, ಯಾರು ಅತಿ ಸುಮಾರು ವರ್ಷಗಳಿಂದ ದೀರ್ಘಕಾಲಿಕವಾಗಿ ಯೋಗವನ್ನು ಅಭ್ಯಾಸ ಮಾಡ್ತಿರ್ತಾರಲ್ಲ, ಅವರು ಜೋರಾಗಿ ಮಾಡಿದರೆ ನಡೀತದೆ. ಇಲ್ಲಾಂದರೆ ಪ್ರಾಣಾಯಾಮ ಸರಿಯಾಗಿ ಮಾಡಿದರೆ ಪ್ರಾಣಾಯಾಮ ಸರಿ, ತಪ್ಪಿದ್ರೆ ಪ್ರಾಣಕ್ಕೆ ಯಮ ಆಗ್ತದೆ. ಇವೆಲ್ಲಗಳನ್ನು ನಾವು ಗುರುಗಳ ಮಾರ್ಗದರ್ಶನದಲ್ಲಿ ಕಲಿಯಬೇಕು. ಸುಮ್ಮನೆ ಯೋಗ ಅಂತಕ್ಕಂಥದ್ದನ್ನು ಹಾಗೆ ಕಲೀಲಿಕ್ಕಾಗಲ್ಲ. ಯೋಗ ಅಂತಕ್ಕಂಥ ದೈಹಿಕ ವಿದ್ಯೆ ಅಲ್ಲ, ಜೀವಾತ್ಮ ಮತ್ತು ಪರಮಾತ್ಮನ ಸಮ್ಮಿಲನ ಮಾಡತಕ್ಕಂಥ ಒಂದು ಸರ್ವಶ್ರೇಷ್ಠ ವಿದ್ಯೆ ಯೋಗವಾಗಿರೋದ್ರಿಂದ ನಾವು ಇದನ್ನು ಗುರುಮುಖಿಯನ್ನು ಕಲಿತರೆ ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಯುವಕರಲ್ಲಿರ್ತಕ್ಕಂಥ ಮನೋಸ್ಥೈರ್ಯವನ್ನು ನಾವು ಹೆಚ್ಚಿಸಲಿಕ್ಕೆ ಬಹಳ ಮುಖ್ಯವಾಗಿರತಕ್ಕಂಥ ಪ್ರಾಣಾಯಾಮ, ಅದಕ್ಕೆ ಚಂದ್ರಭೇದಿ ಪ್ರಾಣಾಯಾಮ ಅಂತ ಕರೀತಾರೆ. ಈ ಚಂದ್ರಭೇದಿ ಪ್ರಾಣಾಯಾಮ ಅಂತ ಹೇಳಿದ್ರೆ ನಮ್ಮ ಇಡೀ ಶರೀರದಲ್ಲಿರತಕ್ಕಂಥ ಎಲ್ಲ ಪಿತ್ತ ವಿಕಾರಗಳನ್ನು ದೂರ ಮಾಡತಕ್ಕಂಥ ಒಂದು ಸರ್ವಶ್ರೇಷ್ಠ ಪ್ರಾಣಾಯಾಮ. ಚಂದ್ರಭೇದಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮಲ್ಲಿ ಏಕಾಗ್ರತೆ ಶಕ್ತಿ ಜಾಸ್ತಿ ಆಗುತ್ತೆ, ಮತ್ತು ನಮ್ಮಲ್ಲಿ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗೋದ್ರ ಮೂಲಕ ನಮ್ಮ ವಿಲ್ ಪವರ್ ಕೂಡ ಗಟ್ಟಿಗೊಳ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಚಂದ್ರಭೇದಿ ಪ್ರಾಣಾಯಾಮ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲನೇದಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಎಡಗಡೆ ನಾಸಿಕಾಗ್ರಕ್ಕೆ ಚಂದ್ರ ಅಂತ ಕರೀತಾರೆ, ಬಲಗಡೆ ನಾಸಿಕಾಗ್ರಕ್ಕೆ ಸೂರ್ಯ ಅಂತ ಕರೀತಾರೆ. ಹಾಗಾಗಿ ಎಡಗಡೆ ನಾಸಿಕಾಗ್ರದಲ್ಲಿ ಶ್ವಾಸ ಪ್ರಚ್ವಾಸವನ್ನು ಮಾಡಿದಾಗ ಅದಕ್ಕೆ ಚಂದ್ರಭೇದಿ ಪ್ರಾಣಾಯಾಮ ಅಂತ ಕರೀತಾರೆ. ನಾವು ಈ ಚಂದ್ರಭೇದಿ ಪ್ರಾಣಾಯಾಮವನ್ನು ಮಾಡಬೇಕಂತೇಳಿದರೆ ಯಾರ ಮನಸ್ಸಿನಲ್ಲಿ ಹೆಚ್ಚು ಟೆನ್ಷನ್ಗಳಿರ್ತವೆ, ಯಾರ ಮನಸ್ಸು ಹೆಚ್ಚು ಆ್ಯಂಗ್ಸೈಟಿಲಿರ್ತದೆ, ಯಾರ ಮನಸ್ಸು ಬಹಳ 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 ದುಃಖಿತವಾಗಿರ್ತದೆ, ಅವರು ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಮುದ್ರೆ ಅದು ವರುಣ ಮುದ್ರೆ. ಕಿರುಬೆರಳು ಮತ್ತು ಹೆಬ್ಬೆರಳನ್ನು ಸೇರಿಸಿದಾಗ ಇದಕ್ಕೆ ವರುಣ ಮುದ್ರೆ ಅಂತ ಕರೀತಾರೆ. ಯಾರಿಗೆ ಬಹಳ ಹೆದರಿಕೆ ಭಯ ಇರ್ತದೆ, ಮತ್ತು ಯಾವುದನ್ನು ಓದಲಿಕ್ಕೂ ಕೂಡ ಆಗಲ್ಲ, ಬರೀಲಿಕ್ಕೂ ಕೂಡ ಆಗಲ್ಲ, ಯಾವುದರಲ್ಲೂ ಕೂಡ ಏಕಾಗ್ರತೆ ಬರಲ್ಲ, ಯಾರಿಗೆ ಬಹಳ ಮನಸ್ಸು ಹಾಳಾಗಿ ಹೋಗಿಬಿಟ್ಟಿರ್ತದಲ್ಲ, ಆ ಮನಸ್ಸನ್ನು ದೃಢಗೊಳಿಸ್ತಕ್ಕಂಥ ಪ್ರಬಲಗೊಳಿಸ್ತಕ್ಕಂಥ ಒಂದು ಸರ್ವಶ್ರೇಷ್ಠ ಮುದ್ರೆ ಇದು ವರುಣ ಮುದ್ರೆ. ಇದನ್ನು ಒಂದು 5 ನಿಮಿಷ ಈ ರೀತಿ ಇಟ್ಕೊಂಡು ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಕೇವಲ ಎಡಭಾಗದ ನಾಸಿಕಾಗ್ರದಿಂದ ಉಸಿರನ್ನು ತೆಗೆದುಕೊಳ್ಬೇಕು, ಉಸಿರನ್ನು ನಿಧಾನ ಬಿಡಬೇಕು. ಹೀಗೆ ಅಭ್ಯಾಸ ಮಾಡ್ತಾ ಹೋಗಿ.
ಉಸಿರನ್ನು ತೆಗೆದುಕೋಬೇಕು. ಆ ಉಸಿರನ್ನು ನಿಧಾನ ಬಿಡಬೇಕು. ನಿಧಾನ ಉಸಿರು ತೆಗೆದುಕೋಬೇಕು. ನಿಧಾನ ಉಸಿರನ್ನ ಹೊರಗಡೆ ಬಿಡಬೇಕು. ದೀರ್ಘವಾಗಿ ತೆಗೆದುಕೋಬೇಕು. ತೆಗೆದುಕೊಂಡು ಅಲ್ಲಿ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಮನಸ್ಸಲ್ಲಿ ಹೇಳಬೇಕು 1, 2, 3, 4, 5, 6, 7, 8, 9, 10 ಹೀಗೆ ಮನಸ್ಸಲ್ಲಿ 10 ಅಂತ ಹೇಳ್ಕೊಳ್ತಾ ಉಸಿರು ಒಳಗಡೆ ಹಿಡಿದಿಟ್ಕೋಬೇಕು. 10 ಕೌಂಟ್ ಆದಮೇಲೆ ನಿಧಾನ ಹೊರಗಡೆ ಬಿಡಬೇಕು. ಈಗ ಒಳಗಡೆ ತೆಗೆದುಕೋಬೇಕು. ಮತ್ತೆ 10 ಕೌಂಟ್ ಹೋಲ್ಡ್ ಮಾಡಬೇಕು. ಮತ್ತೆ ನಿಧಾನ ಹೊರಗಡೆ ಬಿಡಬೇಕು. ಹೀಗೆ ಒಳಗಡೆ ತೆಗೆದುಕೊಳ್ಳೋದು, ಹೋಲ್ಡ್ ಮಾಡೋದು, ಬಿಡೋದು, ಇದಕ್ಕೆ ಅಂತರ್ಕುಂಭಕ ಅಂತ ಕರೀತಾರೆ. ಮತ್ತೇನು ಮಾಡಬೇಕು, ಬಹಿರ್ಕುಂಭಕ. ಅಂತರ್ಕುಂಭಕ ಒಂದು 10 ಸಲ ಮಾಡೋದು, ಬಹಿರ್ಕುಂಭಕ ಒಂದು 10 ಸಲ ಮಾಡೋದು. ಟೋಟಲ್ 20 ಸಾರಿ ಈ ಲೆಫ್ಟ್ ನೋಸ್ಟ್ರಲ್ ಬ್ರೀದಿಂಗ್, ಅದಕ್ಕೆ ಚಂದ್ರಬೇದಿ ಪ್ರಾಣಾಯಾಮ ಅಂತ ಕರೀತಾರೆ. ಇದನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಬಹಳ ಕಂಟ್ರೋಲಿಗೆ ಬರ್ತದೆ. ಮೈಂಡ್ ಕಂಟ್ರೋಲಿಗೆ ಬಹಳ ಇಂಪಾರ್ಟೆಂಟ್ ಪ್ರಾಣಾಯಾಮ ಅಂತ ಹೇಳಿದ್ರೆ ಈ ಚಂದ್ರಬೇದಿ ಪ್ರಾಣಾಯಾಮ. ಇದರಿಂದ ಯವನಾವಸ್ಥೆಯಲ್ಲಿ ಬರ್ತಕ್ಕಂಥ ಎಲ್ಲ ಮನೋವಿಕಾರಗಳು ಕೂಡ ದೂರವಾಗ್ತವೆ, ಚಿತ್ತ ವೃತ್ತಿ ನಿರೋಧವಾಗ್ತದೆ. ಅದಕ್ಕೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಕರೀತಾರೆ. ಅಂದರೆ ಯೋಗ ಅಂತೇಳಿದ್ರೆ ನಮ್ಮ ಚಿತ್ತ ವೃತ್ತಿಯನ್ನು ನಿರೋಧ ಮಾಡ್ತಕ್ಕಂಥ ಒಂದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ಚಂದ್ರಬೇದಿ ಪ್ರಾಣಾಯಾಮ ಮಾಡಿದ್ಮೇಲೆ ನಾಡಿಶೋಧನ ಪ್ರಾಣಾಯಾಮ ಮಾಡಬೇಕು. ನಾಡಿಶೋಧನ ಮಾಡೋದಂದ್ರೆ ನಿಧಾನ ಎರಡು ಕಡೆಯಿಂದ ಉಸಿರು ತೆಗೆದುಕೋಬೇಕು. ನಿಧಾನ ಉಸಿರನ್ನ ಹೊರಗಡೆ ಬಿಡಬೇಕು. ಎರಡನೇ ಬಾರಿ ತೆಗೆದುಕೋಬೇಕು, ನಿಧಾನ ಬಿಡಬೇಕು. ಮೂರನೇ ಬಾರಿ ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದ ನಾಸಿಕಾಗ್ರದ ನಿಧಾನ ಉಸಿರು ಬಿಡಬೇಕು. ಎಡಭಾಗದಿಂದ ಉಸಿರು ತೆಗೆದುಕೋಬೇಕು, ಬಲಭಾಗದಿಂದ ಉಸಿರನ್ನ ಬಿಡಬೇಕು. ಬಲಭಾಗದಿಂದ ತೆಗೆದುಕೋಬೇಕು, ಎಡಭಾಗದಿಂದ ಬಿಡಬೇಕು. ಎಡಭಾಗದಿಂದ ತೆಗೆದುಕೋಬೇಕು, ಬಲಭಾಗದಿಂದ ನಿಧಾನ ಬಿಡಬೇಕು. ಹೀಗೆ ಎಡಗಡೆ ತೆಗೆದುಕೊಳ್ಳೋದು, ಬಲಗಡೆ ಬಿಡೋದು, ಬಲಗಡೆ ತಗೊಳ್ಳೋದು, ಎಡಗಡೆ ಬಿಡೋದು. ಇದಕ್ಕೆ ಆಲ್ಟರ್ನೇಟ್ ನೋಸ್ಟ್ರಲ್ ಬ್ರೀದಿಂಗ್ ಅಂತ ಕರೀತಾರೆ. ನಿಧಾನವಾಗಿ ಮಾಡಬೇಕು. ಜೋರಾಗಿ ಮಾಡಿದರೆ ಏನಂತ ಹೇಳ್ತಾರೆ, ಅನುಲೋಮ ವಿಲೋಮ ಅಂತ ಕರೀತಾರೆ. ನಿಧಾನವಾಗಿ ಮಾಡಿದರೆ ನಾಡಿಶೋಧನ ಅಂತ ಕರೀತಾರೆ. ಅಂದರೆ ನಿಮ್ಮ ಮೂಗಿನ ಎದುರುಗಡೆ ಒಂದು ಕೂದಲಿತ್ತರೂ ಕೂಡ ಕೂದಲು ಅಳಗಾಡಬಾರ್ದು, ಅಷ್ಟು ನಿಧಾನವಾಗಿ ಬಿಡ್ತಕ್ಕಂಥ ವ್ಯವಸ್ಥೆ ನೀವು ಏನು ಮಾಡಬೇಕು, ಸಿದ್ಧಿ ಮಾಡ್ಕೋಬೇಕು. ಉಸಿರು ಅಷ್ಟು ನಿಧಾನ ಹೋಗ್ಬೇಕು, ಅದು ಅಲ್ಟಿಮೇಟ್ಲಿ ರೀಚ್ ಆಗ್ತದೆ ನಿಮಗೆ. ಪ್ರಥಮದಲ್ಲಿ ಅಷ್ಟೊಂದು ಆಗಲ್ಲ, ನಿಧಾನವಾಗಿ ಹಂತ ಹಂತವಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಂಗೆ ನಿಮ್ಮ ಉಸಿರು ಏನಾಗ್ತದೆ, ನಿಧಾನವಾಗ್ತಾ ಹೋಗ್ತದೆ. ನಿಧಾನ ಉಸಿರು ನಿಲ್ತದೆ. ಆ ಉಸಿರು ನಿಲ್ಲಿಸ್ತಕ್ಕಂಥ ಸರ್ವಶ್ರೇಷ್ಠ ವಿಜ್ಞಾನವೇ ಈ ಯೋಗ ವಿಜ್ಞಾನ. ಅದಕ್ಕೆ ಪ್ರಾಣಾಯಾಮ ಅಂತ ಕರೀತಾರೆ. ಉಸಿರನ್ನು ಸ್ತಂಭನಗೊಳಿಸಿ, ಉಸಿರು ಎಷ್ಟೇ ಆಕ್ಸಿಜನ್ ಕಡಿಮೆ ಇದ್ದಾಗಲೂ ಕೂಡ ನಾವು ಬದುಕಲಿಕ್ಕೆ ಶಕ್ಯವಾಗ್ತಕ್ಕಂಥ ಒಂದು ಸ್ಥಿತಿಯನ್ನು ಹೊಂದಕ್ಕಂಥದ್ದೇ ಪ್ರಾಣಾಯಾಮದ ಕೊನೆಯ ಉದ್ದೇಶ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಮಾಹಿತಿಗಳನ್ನು ನಾಳಿನ ಕಾರ್ಯಕ್ರಮದಲ್ಲಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವ ವೀಕ್ಷಕ ಬಂಧುಗಳಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ
02779793 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.